ಓಂ ಶ್ರೀ ಸಾಯಿರಾಮ್ ಕೊನೆಯ ತರಗತಿಯಲ್ಲಿ ಬೇರೆ ಬೇರೆ ವಿಧದ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ನೋಡಿದ್ದೇವೆ ವಿದಳನ ಇರ್ಬೋದು ಅದರಲ್ಲಿ ದ್ವಿವಿದಳನ ಬಹುವಿದಳನ ಪುನರುತ್ಪಾದನೆ ಇಂತಹ ಬೇರೆ ಬೇರೆ ವಿಧಾನಗಳನ್ನು ಲೈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡೋದು ಅದರಲ್ಲಿ ಕೊನೆಯ ಒಂದು ವಿಧ ಬೀಜಕಗಳ ಉತ್ಪಾದನೆ ಹೆಸರಲ್ಲೇ ಉಂಟು ಬೀಜಕಗಳನ್ನು ಉತ್ಪಾದನೆ ಮಾಡ್ತದೆ ಒಂದು ಎಕ್ಸಾಂಪಲ್ ನಾವು ಕೊಡೋದಂತಾದರೆ ರೈಜೋಪಸ್ ಅಥವಾ ಬ್ರೆಡ್ ಮೋಲ್ಡ್ ಅಂತ ಹೇಳ್ತಾರೆ ಈ ರೈಜೋಪಸ್ನಲ್ಲಿ ಅಂದರೆ ಅದೊಂದು ಶಿಲೀಂಧ್ರ ಈಸ್ಟ್ ಅಂದರೆ ಶಿಲೀಂಧ್ರ ಅದೊಂದು ಅದರಲ್ಲಿ ಏನು ಉಂಟಾಗುವಂಥದ್ದು ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುವಂಥದ್ದು ಅವುಗಳಲ್ಲಿ ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೆಯುವಂಥದ್ದು ರೈಜೋಪಸ್ ಅದರಲ್ಲಿ ಈ ಕಡ್ಡಿಯಂತಹ ಒಂದು ರಚನೆ ಇರ್ತದೆ ಇದೀಗ ಒಂದು ಕಡ್ಡಿಯಂಥ ರಚನೆ ಅದರಲ್ಲಿ ಈ ರೀತಿಯ ಒಂದು ದುಂಡಗಿನ ರಚನೆ ಇರ್ತದೆ ಅದಕ್ಕೆ ಬೀಜಕ ದಾನಿ ಅಂತ ಕರೀತಾರೆ ಅದಕ್ಕೆ ಬೀಜಕ ದಾನಿ ಈ ಬೀಜಕ ದಾನಿ ಏನನ್ನು ಉತ್ಪತ್ತಿ ಮಾಡ್ತದೆ ಬೀಜಕವನ್ನು ದಾನ ಮಾಡ್ತದೆ ಇಲ್ಲಿ ಹೆಸರಲ್ಲೇ ಉಂಟು ನೋಡಿ ಬೀಜಕ ದಾನಿ ಬೀಜವನ್ನು ಅಂದರೆ ಬೀಜಕಗಳನ್ನು ದಾನ ಮಾಡ್ತದೆ ಅಂದರೆ ಅದರಲ್ಲಿ ಏನಿರ್ತದೆ ಅನೇಕ ಬೀಜಕಗಳು ಇರ್ತದೆ ಈ ಬೀಜಕಗಳು ಎಲ್ಲಿಯಾದರೂ ಬಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ತೇವಾಂಶ ಸಿಕ್ಕಿದಾಗ ತೇವಾಂಶ ಬೇಕು ನೀರಿನಾಂಶ ತೇವಾಂಶ ಅಂತ ಹೇಳಿದರೆ ಆ ನೀರಿನಾಂಶ ಬಿದ್ದಲ್ಲೆಲ್ಲ ಏನಾಗ್ತದೆ ಹೊಸ ರೈಜೋಪಸ್ ಅಂದರೆ ಸಂತಾನೋತ್ಪತ್ತಿ ಆಯಿತು ಅದರ ಮರಿಗಳು ಉತ್ಪತ್ತಿ ಆಗ್ತಾ ಹೋಗ್ತದೆ ಸಂತಾನೋತ್ಪತ್ತಿ ಆಗ್ತಾ ಹೋಗ್ತದೆ ನೋಡಿ ತುಂಬ ಸಿಂಪಲ್ ರೈಜೋಪಸ್ನಲ್ಲೂ ಒಂದು ಕಡ್ಡಿಯಂತಹ ಒಂದು ರಚನೆ ಇದೆ ಆ ಕಡ್ಡಿಯಂತಹ ರಚನೆಯ ತುದಿಯಲ್ಲೇನಿದೆ ಒಂದು ದುಂಡಗಿನ ರಚನೆ ಇದೆ ಆ ದುಂಡಗಿನ ರಚನೆಗೆ ಏನು ಹೇಳ್ತಾರೆ ಬೀಜಕದಾನಿ ಅಂತ ಕರೀತಾರೆ ಏನು ಹೇಳ್ತಾರೆ ಅದಕ್ಕೆ ಬೀಜಕ ದಾನಿ ಅಂತ ಹೇಳ್ತಾರೆ ಈ ಬೀಜಕ ದಾನಿಯಲ್ಲಿ ಏನು ಕಂಡು ಬರ್ತದೆ ಅನೇಕ ಬೀಜಕಗಳು ಕಂಡು ಬರ್ತದೆ ಈ ಬೀಜಕಗಳು ಎಲ್ಲೆಲ್ಲ ಬೀಳ್ತದ ಆ ಬಿದ್ದ ಜಾಗದಲ್ಲಿ ತೇವಾಂಶ ಇದ್ದಾಗ ತೇವಾಂಶ ಇರುವಂತಹ ಮೇಲ್ಮೈ ಇದ್ದಾಗ ಅಲ್ಲಿ ಏನು ಉಂಟಾಗ್ತದೆ ಹೊಸತಾದಂತಹ ಈ ರೈಜೋಪಸ್ ಅಥವಾ ಬ್ರೆಡ್ ಮೋಲ್ಡ್ಗಳು ಉತ್ಪತ್ತಿ ಆಗ್ತದೆ ಇದೇ ಯಾವುದು ಬೀಜಕಗಳ ಉತ್ಪಾದನೆಯಿಂದ ಆಗುವಂತಹ ಒಂದು ಸಂತಾನೋತ್ಪತ್ತಿ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು ಇವುಗಳೆಲ್ಲವೂ ಕೂಡ ಈಗ ನಾವು ಇಷ್ಟೆಲ್ಲ ಕಲ್ತಿರುವಂತಹ ಸಂತಾನೋತ್ಪತ್ತಿಯ ವಿಧಗಳೆಲ್ಲವೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಏನು ಅಲೈಂಗಿಕ ಅಂತ ಹೇಳಿದರೆ ಈಗ ನಾವು ಪುನರುತ್ಪಾದನೆಯನ್ನು ನೋಡಿದೆವು ವಿದಳನವನ್ನು ನೋಡಿದೆವು ದ್ವಿವಿದಳನ ಬಹುವಿಧಳನ ಆನಂತರ ಮೊಗ್ಗುವಿಕೆ ಎಲ್ಲ ಸಂತಾನೋತ್ಪತ್ತಿಯ ವಿಧಾನದಲ್ಲಿ ಒಂದು ಜೀವಿ ಮಾತ್ರ ಭಾಗವಹಿಸಿದೆ ಎಷ್ಟು ಜೀವಿ ಒಂದು ಜೀವಿ ಮಾತ್ರ ಭಾಗವಹಿಸಿದೆ ಆದರೆ ಎರಡು ಜೀವಿಗಳು ಭಾಗವಹಿಸಿಲ್ಲ ಒಂದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಒಂದು ಜೀವಿ ಮಾತ್ರ ಭಾಗವಹಿಸಿದರೆ ಅದಕ್ಕೆ ಹೆಸರೇನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅರ್ಥ ಮಾಡ್ಕೊಳ್ಳಿ ಅಲೈಂಗಿಕ ಅಂತ ಯಾಕೆ ನಾವು ಕರಿತೇವೆ ಅಲೈಂಗಿಕ ಅಂತ ಹೇಳಿದ್ರೆ ಒಂದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಒಂದು ಜೀವಿ ಮಾತ್ರ ಭಾಗವಹಿಸಿದರೆ ಈಗ ಮೊಗ್ಗುಗಳು ಹೈಡ್ರಾದಲ್ಲಿ ಮೊಗ್ಗುಗಳು ಉಂಟಾಗ್ತದೆ ದೇಹದಿಂದ ಒಂದು ಭಾಗ ಹೆಚ್ಚು ಬೆಳೆದು ಅದು ಏನಾಗ್ತದೆ ಬೇರ್ಪಡ್ತದೆ ಅಲ್ಲಿ ಭಾಗವಹಿಸಿದ್ದೆಷ್ಟು ಒಂದೇ ಜೀವಿ ವಿದಳನದಲ್ಲಿ ಏನಾಗಿದೆ ಒಂದು ಜೀವಿ ಏನಾಗಿದೆ ಎರಡು ಜೀವಿಯಾಗಿ ಅಥವಾ ಎರಡಕ್ಕಿಂತ ಹೆಚ್ಚು ಜೀವಿಗಳಾಗಿದೆ ದ್ವಿವಿದಳನ ಆಗಿರ್ಬೋದು ಅಂತೂ ಒಂದು ಜೀವಿ ಈ ಬೀಜಗಳ ಉತ್ಪಾದನೆಯಲ್ಲಿ ಎಷ್ಟು ಒಂದು ಜೀವಿಯಿಂದಲೇ ಏನಾದದ್ದು ಸಂತಾನೋತ್ಪತ್ತಿ ನಡೆದದ ಆದ ಕಾರಣ ಒಂದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಕೇವಲ ಒಂದು ಜೀವಿ ಅದಕ್ಕೆ ಏನು ಕರೀತವೆ ಅಲೈಂಗಿಕ ಹಾಗಾದರೆ ಈಗ ನೆಕ್ಸ್ಟ್ ನಾವು ನೋಡಬೇಕಾದ್ದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವುದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಏನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದರೆ ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಬೋದು ಅಲೈಂಗಿಕ ಅಂತೇಳಿದ್ರೇನು ಕೇವಲ ಒಂದು ಜೀವಿ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸ್ತದೆ ಹಾಗಾದ್ರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತೆ ಒಂದು ಜೀವಿ ಅಲ್ಲ ಎರಡು ಜೀವಿಗಳು ಭಾಗವಹಿಸ್ತದೆ ಆ ಎರಡು ಜೀವಿಗಳು ಯಾವುದು ಅದರ ಮೊದಲು ನೀವೊಂದು ಅರ್ಥ ಮಾಡ್ತಾ ಹೋಗಿ ಒಂದು ಕೋಳಿಯಿಂದ ಕೇವಲ ಒಂದು ಕೋಳಿಯಿಂದ ಕೋಳಿ ಮರಿಯನ್ನು ಪಡಿಬಹುದಾ ಈಗ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದರೂ ಅಲ್ಲಿ ಅರ್ಥ ಮಾಡ್ತಾ ಹೋದರೆ ನಾವು ಬಯೋಟೆಕ್ನಾಲಜಿಯನ್ನು ಅರ್ಥ ಮಾಡ್ತಾ ಹೋದರೆ ಅಲ್ಲಿಯೂ ಕೂಡ ಗಂಡು ಮತ್ತು ಹೆಣ್ಣು ಲಿಂಗಾಣು ಬೇಕು ಆದರೆ ಒಂದೇ ಜೀವಿಯಿಂದ ಪಡೆಯುವುದು ಹೌದು ಆದರೆ ಒಂದು ಜೀವಿಯಿಂದ ಪಡೆಯುವುದು ಅಂತ ಆದರೆ ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣು ಬೇಕು ಅದನ್ನು ನಾವೀಗ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದು ಬೇಡ ಅದು ತುಂಬ ಏನು ಇಲ್ಲಿ ಅಪ್ರ ಅಪ್ರಸ್ತುತ ಆಗ್ತದೆ ಅದಕ್ಕೋಸ್ಕರ ಆದರೆ ನಿಮ್ಮಲ್ಲಿ ಕೆಲವರೆಲ್ಲ ಪ್ರಶ್ನೆ ಮೂಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಈಗ ಎಲ್ಲವೂ ಸಾಧ್ಯ ಆದರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣಿನ ಅವಶ್ಯಕತೆ ಇದೆ ಟೆಸ್ಟ್ ಡ್ಯೂಬ್ ಬೇಬಿ ಅಂತ ನಾವು ಹೇಳ್ತೇವೆ ಗಂಡಿನಿಂದ ಮಾತ್ರ ಪಡಿಬೋದಾ ಅಂತ ಅಥವಾ ಹೆಣ್ಣಿನಿಂದ ಮಾತ್ರ ಪಡಿಬೋದಾ ಒಂದು ಮಗುವನ್ನು ಅಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಹೆಣ್ಣಿನಿಂದ ಪಡೆದಿರ್ಬೋದು ಗಂಡು ಲಿಂಗಾಣುವನ್ನು ಉಪಯೋಗಿಸಿದ್ದಾರೆ ಅಲ್ಲಿ ಅದ ಕಾರಣ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿದೆ ಅದ ಕಾರಣ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಎರಡು ಜೀವಿಗಳು ಭಾಗವಹಿಸಬೇಕು ನನ್ನ ಏನು ಒಂದು ಕೋಳಿ ಮರಿಯಿಂದ ಒಂದು ಕೋಳಿ ಒಂದು ಕೋಳಿಯಿಂದ ಒಂದು ಕೋಳಿ ಮರಿಯನ್ನು ಪಡಿಬೋದಾ ಕೇವಲ ಒಂದು ಹಸುವಿನಿಂದ ಕರುವನ್ನು ಪಡಿಬೋದಾ ಒಬ್ಬ ಮನುಷ್ಯನಿಂದ ಮಗುವನ್ನು ಪಡಿಬೋದಾ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಂದು ಗಂಡು ಮತ್ತು ಹೆಣ್ಣು ಸೇರಿದಾಗ ಏನುಂಟಾಗ್ತದೆ ಆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿದಾಗ ಉಂಟಾಗುವಂಥದ್ದು ಯಾವುದು ಯುಗ್ಮಜ ಆನಂತರ ಭ್ರೂಣ ಆ ನಂತರ ಏನಾಗ್ತದೆ ಅದು ಮಗುವಾಗಿ ಬೆಳವಣಿಗೆಯಾಗಿ ತಾಯಿಯ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡು ಬೆಳವಣಿಗೆಯಾಗಿ ಏನಾಗ್ತದೆ ಸಹಜವಾದಂತಹ ಜನ್ಮವನ್ನು ಪಡೀತದೆ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಈಗ ನಿಮಗೊಂದು ಐಡಿಯಾ ಬರ್ತಾ ಬಂತು ಏನು ಇಲ್ಲಿ ಒಂದಕ್ಕಿಂತ ಎರಡು ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಿಗಳು ಎರಡು ಜೀವಿಗಳು ಸೇರಿ ಉಂಟಾಗುವಂತಹ ಒಂದು ಸಂತಾನೋತ್ಪತ್ತಿ ಆ ಲೈಂಗಿಕದಲ್ಲಿ ಏನಾಗ್ತದೆ ಕೇವಲ ಒಂದು ಜೀವಿಯಿಂದ ನಡೆಯುವಂಥ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಏನಾಗ್ತದೆ ಎರಡು ಜೀವಿಗಳು ಪರಸ್ಪರ ಸೇರಿ ನಡೆಯುವಂತಹ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಏನಿರುತ್ತಾರೆ ಲೈಂಗಿಕ ಸಂತಾನೋತ್ಪತ್ತಿ ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಈ ಲೈಂಗಿಕ ಸಂತಾನೋತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಗಂಡಿನಿಂದ ಗಂಡು ಲಿಂಗಾಣು ಹೆಣ್ಣಿನಿಂದ ಹೆಣ್ಣು ಲಿಂಗಾಣುಗಳು ಪರಸ್ಪರ ಏನಾಗ್ತದೆ ಸೇರ್ತದೆ ಅದೇ ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಲಿಂಗಾಣು ಬೇರೆ ಹೆಣ್ಣು ಲಿಂಗಾಣು ಬೇರೆ ಪ್ರತಿಯೊಬ್ಬ ಮನುಷ್ಯನ ಜೀವಕೋಶದಲ್ಲಿ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳಿದೆ ಅಂತ ನೀವು ಕಲ್ತಿದ್ದೀರಿ ಎಷ್ಟು ಮನುಷ್ಯನ ಜೀವಕೋಶದಲ್ಲಿ ಎಷ್ಟು ಇಪ್ಪತ್ತ ಮೂರು ಜೊತೆ ನೋಡಿ ಗಂಡಿನಿಂದ ಇಪ್ಪತ್ತ ಮೂರು ಜೊತೆ ಹೆಣ್ಣಿನಿಂದ ಇಪ್ಪತ್ತ ಮೂರು ಜೊತೆ ಸೇರಿದಾಗ ಏನಾಗಬೇಕಾಗಾದರೆ ನಲವತ್ತಾರು ಜೊತೆ ಆಗ್ತದೆ ನಲವತ್ತಾರು ಜೊತೆ ಒಂದು ವೇಳೆ ವರ್ಣತಂತುಗಳವನಲ್ಲಿ ಇದ್ದೆ ಅಂತ ಆದರೆ ಅದು ಮನುಷ್ಯ ಆಗಿರಲಿಕ್ಕೆ ಸಾಧ್ಯ ಉಂಟು ಹುಟ್ಟಿದಂಥ ಮಗು ಗಂಡಿನಿಂದ ಇಪ್ಪತ್ತ ಮೂರು ಜೊತೆ ಹೆಣ್ಣಿನಿಂದ ಇಪ್ಪತ್ತ ಮೂರು ಜೊತೆ ಒಂದು ವೇಳೆ ಸೇರ್ತಿದ್ದರೆ ಅದು ನಲವತ್ತಾರು ಜೊತೆ ಆಗ್ತಿದ್ರೆ ಆಗ ಏನಾಗ್ತಿತ್ತು ಅದು ಆ ಮಗು ಮನುಷ್ಯನಾಗಿರ್ತಿರಲಿಲ್ಲ ಏನೋ ಒಂದು ಹೊಸ್ತ ಆದರೆ ಹಾಗಾಗುವುದಿಲ್ಲ ಬದಲಿಗೆ ಏನಾಗ್ತದೆ ಮಿಯಾಸಿಸ್ ಅನ್ನುವಂಥದ್ದು ನೀವು ಕೇಳಿರ್ಬೋದು ಕೋಶ ವಿಭಜನೆಯಲ್ಲಿ ಎರಡು ವಿಧ ಇದೆ ಮೈಟಾಸಿಸ್ ಮತ್ತು ಮಿಯಾಸಿಸ್ ಈ ಮಿಯಾಸಿಸ್ ಅನ್ನುವಂತಹ ವಿಭಜನೆ ಆಗುವಾಗ ಗಂಡಿನಿಂದ ಇಪ್ಪತ್ತ ಮೂರು ಸರಿ ಕೇಳ್ಕೊಳ್ಳಿ ಇಪ್ಪತ್ತ ಮೂರು ಜೊತೆ ಅಲ್ಲ ಎಷ್ಟು ಗಂಡಿನಿಂದ ಇಪ್ಪತ್ತ ಮೂರು ವರ್ಣತಂತು ಹೆಣ್ಣಿನಿಂದ ಇಪ್ಪತ್ತ ಮೂರು ವರ್ಣತಂತು ಸೇರಿದಾಗ ಏನಾಯ್ತು ಇಪ್ಪತ್ತ ಮೂರು ಜೊತೆ ಅಲ್ವಾ ಜೊತೆ ಅಂದ್ರೆ ಏನು ಒಂದು ಜೊತೆ ಚಪ್ಪಲ್ ಏನು ಒಂದು ಚಪ್ಪಲ್ ಕೊಡ್ತಾರೆ ಎರಡು ಚಪ್ಪಲ್ಗಳನ್ನು ಕೊಡ್ತಾರೆ ಯಾಕೆ ಅದು ಜೊತೆ ಇಪ್ಪತ್ತ ಮೂರು ಜೊತೆ ಅಂದರೆ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ಮೂರು ಇಪ್ಪತ್ತ ಮೂರು ಇಪ್ಪತ್ತಮೂರು ಯಾಕೆ ವರ್ಣತಂತುಗಳು ಹೇಗಿರುವುದು ಹೇಗಿರುವುದಂಥದ್ದು ಇದು ಒಂದು ವರ್ಣತಂತು ಆದರೆ ಯಾವಾಗಲೂ ಜೊತೆ ನೋಡಿ ಇದು ಒಂದು ಜೊತೆ ವರ್ಣತಂತು ಇಂತಹದ್ದೆಷ್ಟಿದೆ ಇಪ್ಪತ್ತಮೂರು ಈ ಒಂದು ಜೊತೆಯಲ್ಲಿ ಎಷ್ಟೇ ವರ್ಣತಂತುಗಳಿದೆ ಇಪ್ಪತ್ತ ಮೂರು ಆದ ಕಾರಣ ಮಿಯಾಸಿಸನಲ್ಲಿ ತಾಯಿಯಿಂದ ಇಪ್ಪತ್ತ ಮೂರು ವರ್ಣತಂತು ತಂದೆಯಿಂದ ಇಪ್ಪತ್ತ ಮೂರು ವರ್ಣತಂತು ಬಂದು ನ ಇಪ್ಪತ್ತ ಮೂರು ಜೊತೆ ವರ್ಣತಂತು ಆಗ್ತದೆ ಆದರೆ ಈ ವರ್ಣತಂತು ಇಪ್ಪತ್ತ ಮೂರು ಜೊತೆ ಆಗುವಾಗ ನೋಡಿ ವಿಭಿನ್ನತೆ ಇಲ್ಲಿ ಜಾಸ್ತಿ ಬರಬೇಕು ಯಾಕೆ ಒಂದು ಜೀವಿಯಿಂದ ಸಂತಾನೋತ್ಪತ್ತಿ ಆಗುವುದಲ್ಲ ಲೈಂಗಿಕ ಒಂದಕ್ಕಿಂತ ಎರಡು ಜೀವಿಗಳು ಸೇರಿ ಆಗುವಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಆದ ಕಾರಣ ಇಲ್ಲಿ ತಂದೆಯ ತಾಯಿಯ ಲಕ್ಷಣ ಸೇರುವಾಗ ಹೊಸ ಲಕ್ಷಣ ಬರುವ ಸಾಧ್ಯತೆ ಉಂಟು ಎಷ್ಟೋ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಗಲಾಟೆ ಆಗುವಂಥ ಸಂದರ್ಭ ಬರ್ತದೆ ಯಾಕೆ ಹುಟ್ಟುವಂಥ ಮಗು ಇಬ್ಬರು ಕಪ್ಪಾಗಿದ್ದಾಗ ಮಗು ಬಿಳಿಯಾಗಿದೆ ಅನ್ನುವಂಥ ಸಂಶಯ ಇರುತ್ತದೆ ಆದರೆ ಇಲ್ಲಿ ತಿಳ್ಕೊಳ್ಬೇಕು ಬಿಳಿ ಮಗು ಇರಬಾರ್ದು ಅಂತ ಏನಿಲ್ಲ ಇಬ್ಬರು ತಂದೆ ತಾಯಿ ಬಿಳಿ ಇದ್ದಾಗ ಮಗು ಕಪ್ಪಾಗಿ ಹುಟ್ಟಿದೆ ಅಂತೇಳಿದರೆ ಅದರ ಬಗ್ಗೆ ಸಂಶಯ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ವಿಭಿನ್ನತೆ ಏನಾಗುವಂಥದ್ದು ಬರುವಂತಹ ಸಾಧ್ಯತೆ ಯಾವುದರಲ್ಲಿ ಜಾಸ್ತಿ ಇದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ವಿಭಿನ್ನತೆಗಳು ಜಾಸ್ತಿ ಕಂಡು ಬರ್ತದೆ ಇದು ಲೈಂಗಿಕ ಸಂತಾನೋತ್ಪತ್ತಿ ಹಾಗಾದರೆ ಲೈಂಗಿಕ ಸಂತಾನೋತ್ಪತ್ತಿ ಆಗುವಾಗ ಡಿ ಎನ್ ಎ ಸ್ವಪ್ರತೀಕರಣ ಆಗುವಾಗ ಏನು ಹೆಚ್ಚು ಕಂಡು ಬರ್ತದೆ ವಿಭಿನ್ನತೆ ಕಂಡು ಬರ್ತದೆ ಈ ವಿಭಿನ್ನತೆ ಕಂಡುಬರುವ ಕಾರಣ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಆ ವಿಭಿನ್ನತೆ ಕಂಡುಬರೋ ಕಾರಣ ಅದು ಮುಂದಿನ ಸಂತತಿಗೆ ಹಾಗೆ ಸಾಗಿ ಜೀವವಿಕಾಸ ಆಗಿದೆ ಏನಾಗಿದೆ ಜೀವವಿಕಾಸ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಕಶೇರುಕದಿಂದ ಅಕ ಅಕಶೇರುಕದಿಂದ ಕಶೇರುಕಗಳು ಹುಟ್ಟಿಕೊಂಡಿದೆ ಕಶೇರುಕಗಳಲ್ಲಿ ಮೀನು ಆನಂತರ ಉಭಯವಾಸಿ ಆನಂತರ ಯಾವುದು ಸರೀಸೃಪಗಳು ಆನಂತರ ಬರುವುದು ಪಕ್ಷಿಗಳು ಪಕ್ಷಿಗಳಿಂದ ಏನಾಗಿದೆ ಮನುಷ್ಯನ ಜೀವವಿಕಾಸ ಆಗಿದೆ ಆ ಜೀವವಿಕಾಸ ಆಗಲಿಕ್ಕೆ ಯಾವುದು ಹೆಚ್ಚು ಸಹಾಯ ಮಾಡ್ತದೆ ಲೈಂಗಿಕ ಸಂತಾನೋತ್ಪತ್ತಿ ಅನ್ನುವಂಥದ್ದು ಸಹಾಯ ಮಾಡ್ತದೆ ಇನ್ನು ಈಗಾಗಲೇ ಹೇಳಿದೆ ನಾನು ಗಂಡು ಮತ್ತು ಹೆಣ್ಣು ಲಿಂಗಾಣು ಅಂತೇಳಿ ಯಾವುದೇ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಆಗುವಾಗ ಎರಡು ಲಿಂಗಾಣುಗಳು ಸೇರಿ ಈಗಾಗಲೇ ಹೇಳಿದೆ ನನ್ನ ಯುಗ್ಜಾಗ್ತದೆ ಅಂತ ಆ ಎರಡು ಲಿಂಗಾಣುಗಳು ಸೇರಿ ಲೈಂಗಿಕ ಸಂತಾನೋತ್ಪತ್ತಿ ನಡಿಬೇಕು ಅಂತಾದರೆ ಅಲ್ಲಿ ಶಕ್ತಿಯ ಅವಶ್ಯಕತೆ ಕೂಡ ಇರ್ತದೆ ಈ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಈ ರೀತಿ ನಾವು ತಿಳ್ಕೊಳ್ಬೋದು ಯಾವಾಗಲೂ ಗಂಡು ಲಿಂಗಾಣು ಹೇಗಿರ್ತದೆ ಅಂತೇಳಿದ್ರೆ ತುಂಬ ಚಲನಶೀಲ ಚಲನಶೀಲ ಅಂದ್ರೇನು ತುಂಬ ಆಕ್ಟಿವ್ ಆಗಿರುವಂಥದ್ದು ಯಾವುದು ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳು ಸ್ವಲ್ಪ ದುಂಡೆಗೆ ಆಗಿರ್ತದೆ ಇದರ ವಿಶೇಷತೆ ಹೇಳಿದ್ರೆ ಇದು ಆಹಾರವನ್ನು ಸಂಗ್ರಹ ಮಾಡಿಡ್ತದೆ ಇದರಲ್ಲಿ ಏನಿರ್ತದೆ ಸ್ವಲ್ಪ ಆಹಾರವನ್ನು ಸಂಗ್ರಹ ಮಾಡಿ ಸಂಗ್ರಹಿತ ಆಹಾರವನ್ನು ಹೊಂದಿರ್ತದೆ ಯಾವುದು ಹೆಣ್ಣು ಲಿಂಗಾಣು ಅರ್ಥ ಮಾಡ್ಕೊಳ್ಳಿ ಗಂಡು ಮತ್ತು ಹೆಣ್ಣು ಲಿಂಗಾಣು ಸೇರುವಂತಹ ಸಂದರ್ಭದಲ್ಲಿ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳಿಗೆ ವ್ಯತ್ಯಾಸ ಇದೆ ಗಂಡು ಲಿಂಗಾಣುಗಳೇನಿರ್ತದೆ ಸಕ್ರಿಯವಾಗಿ ಚಲನಶೀಲವಾಗಿರುವಂಥದ್ದು ಹೆಚ್ಚು ಆ್ಯಕ್ಟಿವ್ ಆಗಿರುವಂಥದ್ದು ಆದರೆ ಹೆಣ್ಣು ಲಿಂಗಾಣೆ ಏನಾಗಿರುವಂಥದ್ದು ಅದು ದುಂಡಗಿರುವಂಥದ್ದು ಆನಂತರ ಅದರಲ್ಲಿ ಸಂಗ್ರಹಿತ ಆಹಾರ ಇರ್ತದೆ ಯಾಕೆ ಆ ಸಂಗ್ರಹಿತ ಆಹಾರ ಲಿಂಗಾಣುಗಳು ಸೇರುವಾಗ ಶಕ್ತಿಯ ಅವಶ್ಯಕತೆ ಇರ್ತದೆ ಆ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸುವಂಥದ್ದು ಯಾವುದು ಹೆಣ್ಣು ಲಿಂಗಾಣು ಹೀಗೆ ಗಂಡು ಮತ್ತು ಹೆಣ್ಣು ಲಿಂಗಾಣನ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿದ್ದೇವೆ ಈ ಗಂಡು ಹೆಣ್ಣು ಲಿಂಗಾಣು ಸೇರಿ ಯುಗ್ಮಜ ಆಗ್ತದೆ ಯುಗ್ಮಜ ಭ್ರೂಣ ಆಗ್ತದೆ ಭ್ರೂಣ ಮುಂದೆ ಏನಾಗುವಂಥದ್ದು ಮಗುವಾಗಿ ಬೆಳವಣಿಗೆ ಹೊಂದುವಂಥದ್ದು ಇದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕಾದ್ದು ಈ ಹೂ ಬಿಡುವ ಸಸ್ಯಗಳಲ್ಲಿ ಯಾವ ರೀತಿಯ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕೇವಲ ಮನುಷ್ಯನಲ್ಲಿ ಮಾತ್ರ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುವುದಲ್ಲ ಹೂ ಬಿಡುವ ಸಸ್ಯಗಳಲ್ಲಿ ಕೇಳ್ಕೊಳ್ಳಿ ಈ ವರ್ಡ್ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗ್ತದೆ ಏನು ಹೂ ಬಿಡುವ ಸಸ್ಯ ಯಾಕೆ ಆಗಬೇಕು ಲೈಂಗಿಕ ರೀತಿಯ ಹೂ ಅನ್ನುವಂಥದ್ದು ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಈಗ ಯಾವ ಎಲ್ಲ ಸಸ್ಯ ಹೂವನ್ನು ಬಿಡ್ತದ ಈ ಹೂ ಅನ್ನುವಂಥದ್ದು ಸುಮ್ಮನೆ ಇರುವುದಲ್ಲ ಈ ಹೂ ಅನ್ನುವಂಥದ್ದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಒಂದು ಸಸ್ಯದ ಮುಂದಿನ ವಂಶ ಆ ಪ್ರಭೇದ ಮುಂದುವರಿಲಿಕ್ಕೆ ಕಾರಣ ಆ ಸಸ್ಯದ ಹೂ ಹೂ ಬಿಡುವ ಸಸ್ಯದಲ್ಲಿ ಹೂವನ್ನು ನಾವೇನು ಕರಿತೇವೆ ಅದರ ಸಂತಾನೋತ್ಪತ್ತಿಯ ಭಾಗ ಹೇಗೆ ಈ ಸಂತಾನೋತ್ಪತ್ತಿಯ ಭಾಗ ನೋಡಿ ಇದೊಂದು ಹೂ ಬಿಡುವಂಥ ಸಸ್ಯ ದಾಸವಾಳ ಹೂ ಅಂತ ನಾವು ಇದನ್ನು ತಗೊಳ್ಳುವ ದಾಸವಾಳ ಹೂವನ್ನು ತಗೊಂಡ್ರೆ ಇಲ್ಲಿ ಗಮನಿಸ್ಬೋದು ನೀವು ಇದರಲ್ಲಿ ಬೇರೆ ಬೇರೆ ಭಾಗಗಳನ್ನು ನೋಡ್ತಾ ಬನ್ನಿ ಇದು ಗೊತ್ತು ನಮಗೆ ಎಲೆ ಒಂದು ಸಸ್ಯದಲ್ಲಿ ಎಲೆ ಇರ್ತದೆ ಆ ಒಟ್ಟಿಗೆ ಇಲ್ಲಿ ಹೂವನ್ನು ಕಾಣಬಹುದು ಹೂವಿನ ಬೇರೆ ಬೇರೆ ಭಾಗಗಳನ್ನು ನೋಡಿದರೆ ಆ ಪುಷ್ಪದಲ್ಲಿ ತಳಭಾಗದಲ್ಲಿ ಒಂದು ಭಾಗ ಇದೆ ಒಂದು ಪತ್ರೆ ಹಾಗೆ ಹಸಿರು ಬಣ್ಣದಿಂದ ಅದಕ್ಕೆ ಪುಷ್ಪಪತ್ರೆ ಅಂತ ಕರೀತಾರೆ ಏನು ಕರೀತಾರೆ ಪುಷ್ಪ ಪತ್ರೆ ಅದರ ಮೇಲಕ್ಕೆ ಬಂದರೆ ಇದೆಲ್ಲ ಪುಷ್ಪ ದಳಗಳು ಇದಕ್ಕೆ ಅಂತ ಹೇಳ್ತಾರೆ ಪುಷ್ಪ ದಳಗಳು ಇನ್ನು ಇಲ್ಲಿ ನೀವು ಗಮನಿಸ್ಬೋದು ಈ ಭಾಗಕ್ಕೆ ಹೆಸರು ಪರಾಗ ಕೋಶ ನಿಮಗಿದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ದಾಸವಾಳ ಹೂವನ್ನು ತಗೊಂಡ್ರೆ ಅದರಲ್ಲಿ ನೀವು ಮುಟ್ಟಿದಾಗ ಒಂದು ಹಳದಿ ಬಣ್ಣದ ಒಂದು ಹುಡಿಯ ರೀತಿ ಸಿಗ್ತದೆ ಅದು ಪುಷ್ ಕೋಶ ಅಲ್ಲ ಆ ಚಿಕ್ಕ ಚಿಕ್ಕ ಏನು ಕೇಸ ಇದು ಹಳದಿ ಬಣ್ಣದ ಪುಡಿಗಳು ಏನು ಸಿಗ್ತದ ಆ ಇರುವ ಜಾಗಕ್ಕೆ ಹೆಸರೇನು ಪರಾಗಕೋಶ ಅರ್ಥ ಮಾಡ್ಕೊಳ್ಳಿ ಇನ್ನು ಆ ಹಳದಿ ಬಣ್ಣದ ಪುಡಿ ಸಿಕ್ಕಿದೆಯಲ್ಲ ಅದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಹೆಸರು ಪರಾಗರೇಣು ಅರ್ಥ ಮಾಡಿಕೊಳ್ಳಿ ಅದಕ್ಕೇನು ಹೇಳ್ತಾರೆ ಪರಾಗರೇಣು ಅದುವೇ ಗಂಡುಲಿಂಗಾಣು ಸರಿ ಕೇಳ್ಕೊಳ್ಳಿ ಆ ಪರಾಗರೇಣು ಏನು ಹ ಹಳದಿ ಬಣ್ಣದ ಪುಡಿಯ ರೀತಿಯಲ್ಲಿ ನಾವು ದಾಸವಾಳ ಹೂವನ್ನು ಮುಟ್ಟಿದಾಗ ನಮ್ಮ ಕೈಗೆ ಸಿಕ್ತದ ಅದು ಗಂಡು ಲಿಂಗಾಣು ಯಾವುದರಲ್ಲಿ ಹೂವಿನಲ್ಲಿ ಅಂದ್ರೆ ಅಂದ್ರೇನು ಆ ಗಂಡು ಲಿಂಗಾಣು ಪರಾಗ ರೇಣುಗಳು ಇರುವಂತಹ ಜಾಗ ಯಾವುದು ಪರಾಗ ಕೋಶ ಇನ್ನು ಪರಾಗ ಕೋಶದ ನಂತರ ಒಂದು ತಂತು ಇರ್ತದೆ ಗಮನಿಸಿದೀರಿ ನೀವು ಒಂದು ತಂತಿನ ರೂಪದಲ್ಲಿ ಅದಕ್ಕೆ ತಂತು ಅಥವಾ ಪರಾಗ ತಂತು ಅಂತ ಕರೀತಾರೆ ಈ ಪರಾಗಕೋಶ ಪರಾಗ ತಂತು ಇವುಗಳನ್ನು ಒಟ್ಟಾಗಿ ಏನು ಹೇಳ್ತಾರೆ ಗೊತ್ತಾ ಕೇಸರ ಅಂತ ಕರೀತಾರೆ ಏನು ಹೇಳ್ತಾರೆ ಅದಕ್ಕೆ ಕೇಸರ ಇವುಗಳನ್ನು ಒಟ್ಟಾಗಿ ಈ ಭಾಗವನ್ನು ಒಟ್ಟಾಗಿ ಏನು ಕರೆಯೋದು ಕೇಸರ ನೋಡಿ ಈ ಕೇಸರವನ್ನು ನಾವು ಹೇಳೋದು ಗಂಡು ಸಂತಾನೋತ್ಪತ್ತಿ ಭಾಗ ಹೂವಿನಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಕೇಸರ ಆ ಕೇಸರ ಅಂತ ಹೇಳಿದ್ರೆ ಯಾವುದನ್ನೆಲ್ಲ ಒಳಗೊಂಡಿದ್ದದ್ದು ಪರಾಗಕೋಶ ಅದರಲ್ಲಿ ಪರಾಗ ರೇಣುಗಳಿರ್ತದೆ ಗಂಡು ಲಿಂಗಾಣಿರ್ತದೆ ತಂತು ಇದನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಗೆ ಏನು ಹೇಳ್ತಾರೆ ಕೇಸರ ಅಂತ ಹೇಳ್ತಾರೆ ಇದನ್ನು ಒಟ್ಟಾಗಿ ಏನು ಹೇಳೋದು ಕೇಸರ ಕೇಸರ ಅಂದರೆ ಏನು ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದರಲ್ಲಿ ಹೂವಿನಲ್ಲಿ ಇನ್ನು ಗಮನಿಸ್ತಾ ಬಂದರೆ ಇನ್ನೊಂದು ಭಾಗ ಕಾಣ್ತಾರೆ ಎತ್ತರದಲ್ಲಿ ಈ ಇವುಗಳ ನಡುವಿನಲ್ಲಿ ಒಂದು ಇರುವಂತಹ ಒಂದು ಭಾಗ ಇದೆ ಅದೇ ಯಾವುದು ಅಂತ ಹೇಳಿದರೆ ಶಲಾಕಾಗ್ರ ಅದಕ್ಕೇನು ಹೇಳ್ತಾರೆ ಶಲಾಕಾಗ್ರ ಈ ತುದಿಯ ಭಾಗಕ್ಕೆ ಶಲಾಕಾಗ್ರ ಅಂತ ಹೇಳ್ತಾರೆ ಈ ತಂತುವಿಗೆ ಅಲ್ಲಿ ಶಲಾಕ ನಳಿಕೆ ಅಂತ ಕರೀತಾರೆ ಇವುಗಳ ಮತ್ತೆ ಇಲ್ಲಿ ಕೆಳಭಾಗದಲ್ಲಿ ಒಂದು ಭಾಗ ಉಂಟು ಇಲ್ಲಿ ಪುಷ್ಪಪತ್ರೆಯ ಮೇಲ್ಗಡೆ ಅದಕ್ಕೆ ಹೆಸರು ಅಂಡಾಶಯ ಅದಕ್ಕೆ ಏನು ಹೇಳ್ತಾರೆ ಅಂಡಾಶಯ ಆ ಅಂಡಾಶಯವನ್ನು ನೀವು ಬ್ಲೇಡ್ನಲ್ಲಿ ಕತ್ತರಿಸಿ ತೆಗೆದ್ರೆ ಅದರ ಒಳಗಡೆ ಚಿಕ್ಕ ಚಿಕ್ಕದಾದಂತಹ ಏನಿರ್ತದೆ ಕಣಗಳಿರ್ತದೆ ದುಂಡಣೆ ದುಂಡನೆಯ ಕಣಗಳು ಆ ಕಣಗಳಿಗೆ ಹೆಸರು ಗೊತ್ತಿರಲಿ ಅಂಡಾಣುಗಳು ಅಂಡಾಶಯದ ಒಳಗೆ ಏನಿರ್ತದೆ ಅಂಡಾಣುಗಳು ಅದೇ ಹೆಣ್ಣು ಲಿಂಗಾಣು ಪುಷ್ಪದಲ್ಲಿ ಹೆಣ್ಣು ಲಿಂಗಾಣು ಯಾವುದು ಅಂಡಾಣುಗಳು ಇನ್ನು ಈ ಇಷ್ಟು ಭಾಗಕ್ಕೆ ಶಲಾಕಾಗ್ರ ಶಲಾಕೆ ಅಂಡಾಶಯ ಅದನ್ನು ಒಟ್ಟಾಗಿ ಏನು ಕರೀತಾರೆ ಅಂದರೆ ಶಲಾಕೆ ಅಂತ ಕರೀತಾರೆ ಶಲಾಕೆ ಅಂದರೆ ಏನು ಹಾಗಾದರೆ ಅದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಹೂವಿನಲ್ಲಿ ಹೆಣ್ಣು ಸಂತ ಹಾಗಾದರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಯಿತು ಹೂವಿನ ಅಧ್ಯಯನವನ್ನು ಮಾಡುವಾಗ ಹೂವಿನ ರಚನೆಯನ್ನು ನೋಡುವಾಗ ಇದರಲ್ಲಿ ಎರಡು ಭಾಗಗಳು ಉಂಟು ದಾಸವಾಳ ಹೂವಾದರೆ ಎರಡು ಭಾಗಗಳು ಒಂದು ಗಂಡು ಸಂತಾನೋತ್ಪತ್ತಿಯ ಭಾಗ ಅಥವಾ ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಎರಡೂ ಕಂಡು ಬರ್ತದೆ ಯಾವುದು ಗಂಡು ಸಂತಾನೋತ್ಪತ್ತಿಯ ಭಾಗ ಇಲ್ಲಿ ಕೇಸರ ಅನ್ನುವಂಥದ್ದು ಗಂಡು ಸಂತಾನೋತ್ಪತ್ತಿಯ ಭಾಗ ಶಲಾಕೆ ಅನ್ನುವಂಥದ್ದು ಯಾವನು ಹೆಣ್ಣು ಸಂತಾನೋತ್ಪತ್ತಿ ಭಾಗ ಅದರಲ್ಲಿ ಪರಾಗ ರೇಣು ಅನ್ನುವಂಥದ್ದು ಏನಾಗಿರ್ತದೆ ಗಂಡು ಲಿಂಗಾಣು ಆನಂತರ ಅಂಡಾಶಯದ ಒಳಗಿರುವಂಥ ಅಂಡಾಣು ಏನಾಗಿರ್ತದೆ ಇದು ಹೆಣ್ಣು ಲಿಂಗಾಣು ಈ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿದಾಗ ಉಂಟಾಗುವಂಥದ್ದು ಯಾವುದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅದರಿಂದ ಏನಾಗ್ತದೆ ಕಾಯಿ ಆಗ್ತದೆ ಬೀಜ ಆಗ್ತದೆ ಮತ್ತೆ ಅದು ಬಿದ್ದಾಗ ಮೊಳಕೆ ಬರ್ತದೆ ನೋಡಿ ಇದು ಹೂವಿನಿಂದ ಸಂತಾನೋತ್ಪತ್ತಿ ಯಾವ ರೀತಿ ನಡೀತದೆ ಅಂತ ಒಂದು ವಿಷಯ ಇಲ್ಲಿ ತಿಳ್ಕೊಳ್ಬೇಕು ಎಲ್ಲ ಹೂವಿನಲ್ಲಿ ಕೂಡ ಎರಡು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಇರ್ತದೆ ಅಂತೇನಿಲ್ಲ ಯಾವ ಹೂವಿನಲ್ಲಿ ಕೇವಲ ಗಂಡು ಸಂತಾನೋತ್ಪತ್ತಿಯ ಭಾಗ ಅಂದರೆ ಕೇಸರ ಮಾತ್ರ ಇದೆ ಅಂತಾದರೆ ಅದು ಏಕಲಿಂಗಿಗಳು ಅವುಗಳಿಗೇನು ಕರೀತಾರೆ ಏಕಲಿಂಗಿ ಅಥವಾ ಅವುಗಳಲ್ಲಿ ಏನಿರ್ಬೋದು ಕೇವಲ ಈ ಶಲಾಕನಳಿಕೆ ನಳಿಕೆ ಮಾತ್ರ ಇರ್ಬೋದು ಹಾ ಅಂತಹ ಹೂಗಳು ಇದೆ ಕೇವಲ ಶಲಾಕನಳಿಕೆಯನ್ನು ನಳಿಕೆಯನ್ನು ಮಾತ್ರ ಒಂದು ಹೂವು ಹೊಂದಿದರೆ ಅದಕ್ಕೇನು ಕರೀತಾರೆ ಏಕಲಿಂಗಿಗಳು ಒಂದ ಕೇಸರ ಮಾತ್ರ ಇರ್ತದೆ ಇಲ್ಲಾಂದರೆ ಶಲಾಖೆ ಮಾತ್ರ ಇರ್ತದೆ ಅಥವಾ ಏನು ಹೇಳ್ಬೋದು ಗಂಡು ಸಂತಾನೋತ್ಪತ್ತಿಯ ಭಾಗ ಅಥವಾ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದಾದ್ರು ಒಂದು ಮಾತ್ರ ಇದ್ದರೆ ಅವುಗಳಿಗೇನಿರ್ತಾರೆ ಏಕಲಿಂಗಿ ಈಗ ಹೇಳಿ ಇದು ಏಕಲಿಂಗಿಯ ಹೂವು ಅನ್ನುವಂಥದ್ದು ಏಕಲಿಂಗಿಯ ಖಂಡಿತ ಅಲ್ಲ ಯಾಕೆ ಇದರಲ್ಲಿ ಕೇಸರವೂ ಇದೆ ಶಲಾಖಿಯೂ ಇದೆ ಗಂಡು ಸಂತಾನೋತ್ಪತ್ತಿ ಭಾಗವೂ ಇದೆ ಹೆಣ್ಣು ಸಂತಾನೋತ್ಪತ್ತಿ ಭಾಗವೂ ಇದೆ ಎರಡೂ ಇರುವ ಕಾರಣ ಇವುಗಳಿಗೇನು ಕರಿತೇವೆ ನಾವು ದ್ವಿಲಿಂಗಿಗಳು ಅಂತ ಕರೀತಾರೆ ಏನು ಹೇಳ್ತಾರೆ ದ್ವಿಲಿಂಗಿಗಳು ಇದು ಒಂದು ಹೂವಿನ ರಚನೆ ಇದು ವೆರಿ ಇಂಪಾರ್ಟೆಂಟ್ ಚಿತ್ರ ಇದು ಎಕ್ಸಾಮ್ಗೆ ಕೇಳ್ತಾರೆ ಇದನ್ನೆಲ್ಲರೂ ಕೂಡ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಹೇಳ್ತಾರೆ ದಾಸವಾಳ ಹೂವು ಅಥವಾ ಹೂವಿನ ಅಂದವಾದ ಚಿತ್ರವನ್ನು ಬರೆದು ವಿವಿಧ ಭಾಗಗಳನ್ನು ಗುರುತಿಸಿ ಎಲ್ಲ ಭಾಗಗಳನ್ನು ಕೂಡ ನೋಡಿಕೊಳ್ಳಿ ಇದು ಚಿತ್ರ ಎಕ್ಸಾಮಲ್ಲಿ ಕೇಳುವಂತಹ ಒಂದು ಚಿತ್ರ ಕೆಲವು ಸಸ್ಯದ ಹೂಗಳು ಅಂತ ಅಂತೇಳಿದೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಪಪಾಯ ಮತ್ತು ಕಲ್ಲಂಗಡಿ ಕೇಳಿರ್ಬೋದು ನೀವು ಹಣ್ಣುಗಳು ಇವುಗಳ ಬಿಡುವಂತಹ ಹೂಗಳು ಏಕಲಿಂಗಿಗಳು ಇನ್ನು ಕೆಲವೊಂದು ಸಸ್ಯದ ಹೂಗಳು ದ್ವಿಲಿಂಗಿಗಳು ಅಂತ ನಾನು ಹೇಳಿದೆ ಅದಕ್ಕೆ ಉದಾಹರಣೆ ಅಂತೇಳಿದರೆ ದಾಸವಾಳ ಸಾಸಿವೆ ಇವುಗಳೆಲ್ಲ ದ್ವಿಲಿಂಗಿಗಳು ಇನ್ನು ಅದೇ ಹೂವಿನ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಹೂವಿನಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ನಡೀತದೆ ಅಂತೇಳಿ ಹೂವಿನಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಅಂತೇಳಿ ಈಗಾಗಲೇ ಗೊತ್ತು ಒಂದು ದಾಸವಾಳ ಹೂವಿನಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಆಗಿನ ಚಿತ್ರವನ್ನ ಈಗೇನು ಮಾಡಿದೆವು ನಾವು ಬೇರೆ ರೀತಿಯಾಗಿ ಅದರ ಒಳಗಿನ ಭಾಗವನ್ನು ಇಲ್ಲಿ ಚಿತ್ರಿಸಿದ್ದೇವೆ ಅಷ್ಟೇ ಈ ಚಿತ್ರವು ಕೂಡ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ ಈ ಚಿತ್ರವನ್ನು ಕೂಡ ತುಂಬ ಸಲ ಕೇಳಿದ್ದಾರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಏನು ಕೇಳ್ತಾರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ ಅಂತ ಹೇಳಿದರೆ ಈ ಚಿತ್ರವನ್ನು ನೀವು ಮಾಡಬೇಕು ಎಲ್ಲರೂ ಹೂವಿನ ಚಿತ್ರವನ್ನೇ ಮಾಡಿಡುವುದಲ್ಲ ಅದನ್ನು ಕೇಳ್ತಾರೆ ಅದರೊಟ್ಟಿಗೆ ಯಾವುದನ್ನು ಕೆಲವು ಸಲ ಕೇಳ್ತಾರೆ ಅದು ಬಿಟ್ಟು ಇದನ್ನು ಕೇಳಿದ್ದು ಇದೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ಅಂತ ಕೇಳಿದರೆ ಈ ಚಿತ್ರವನ್ನು ನೀವು ಮಾಡಬೇಕು ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದನ್ನು ಎಲ್ಲರೂ ಕೂಡ ಮಾಡಿಕೊಳ್ಬೇಕು ಇದು ಏನು ಚಿತ್ರ ಆ ಹೂವಿನದ್ದೇ ಏನು ಅದನ್ನು ಝೂಮ್ ಮಾಡಿ ನೋಡಿದಾಗ ಯಾವುದು ಹೂವನ್ನು ಒಳಗಿನ ಭಾಗವನ್ನು ನೋಡಿದಾಗ ಯಾವ ರೀತಿ ಇರ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ಇಷ್ಟೇ ಯಾವ ರೀತಿ ಆ ಹೂವಿನಲ್ಲಿ ಸಂತಾನೋತ್ಪತ್ತಿ ನಡೀತದೆ ಒಂದು ಹೂವಿನಲ್ಲಿ ಅದೇ ಹೂವಿನ ಕೇಸರ ಅರ್ಥ ಆಗ್ತದೆ ಅಂತಕೊಳ್ತೇನೆ ಅಥವಾ ಪರಾಗ ರೇಣು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಅದಕ್ಕೆ ಹೆಸರು ಏನು ಸ್ವಕೀಯ ಪರಾಗಸ್ಪರ್ಶ ಅಂತೇಳಿ ಏನು ಕರೀತಾರೆ ಅದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಸರಿ ಅರ್ಥ ಮಾಡಿಕೊಳ್ಳಿ ಏನು ಒಂದು ಹೂವಿನ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದು ಸಂತಾನೋತ್ಪತ್ತಿ ಆದರೆ ಅದಕ್ಕೆ ಏನು ಹೆಸರು ಸ್ವಕೀಯ ಏನು ಹೆಸರೇನು ನೋಡಿ ಸ್ವಕೀಯ ತಾನೇ ಅರ್ಥ ಏನು ಸ್ವ ಅಂದರೆ ತಾನು ತನ್ನಲ್ಲೇ ಏನಾದದ್ದು ಪರಾಗಸ್ಪರ್ಶ ಆದದ್ದು ಅದಕ್ಕೆ ಹೆಸರೇನು ಸ್ವಕೀಯ ಒಂದು ಹೂವಿನ ಈ ಪರಾಗ ರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಬಿದ್ದು ಅಲ್ಲಿ ಸಂತಾನೋತ್ಪತ್ತಿ ನಡೆದರೆ ಅಥವಾ ಪರಾಗಸ್ಪರ್ಶ ಆಗುವುದಕ್ಕೆ ಏನು ಹೆಸರು ಪರಕೀಯ ಪರಾಗಸ್ಪರ್ಶ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸಲ ಕೇಳಿದರೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಎಂದರೇನು ಸ್ವಕೀಯ ಏನು ಅದೇ ಹೂವಿನ ಪರಾಗ ರೇಣು ಅದೇ ಹೂವಿನ ಶಲಾಕಾಗ್ರಕ್ಕೆ ಬೀಳು ಪರಕೀಯ ಅಂದ್ರೇನು ಆ ಹೂವಿನ ಒಂದು ಹೂವಿನ ಪರಾಗರೇಣು ಏನಾಗುವಂಥದ್ದು ಇನ್ನೊಂದು ಹೂವಿನ ಶಲಾಕ ಅದು ಹೇಗೆ ಬೀಳುವುದು ಅಂತ ನೀವು ಕೇಳ್ಬೋದು ಅದೇ ದುಂಬಿಗಳು ನೀರಿನ ಮೂಲಕ ಗಾಳಿಯ ಮೂಲಕ ಎಲ್ಲ ಏನಾಗ್ಬೋದು ಈ ಪರಕೀಯ ಪರಾಗಸ್ಪರ್ಶ ಆಗ್ಬೋದು ಈಗ ದಾಸವಾಳ ಹೂವಿನಲ್ಲಿ ಯಾವ ರೀತಿಯ ಈ ಸ್ವಕೀಯ ಪರಾಗಸ್ಪರ್ಶ ಇದ್ಯಾವುದು ಸ್ವಕೀಯ ಪರಾಗಸ್ಪರ್ಶ ಹೇಗಾಗ್ತದೆ ಆ ಹೂವಿನ ಯಾವುದು ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ಬೀಳ್ತವೆ ನೋಡಿ ಪರಾಗರೇಣಿ ಇತ್ತು ಅಲ್ಲಿಂದ ಈ ಪರಾಗರೇಣು ಯಾವುದಕ್ಕೆ ಬಿತ್ತು ಶಲಾಕಾಗ್ರಕ್ಕೆ ಬೀಳುತ್ತದೆ ಯಾವುದಕ್ಕೆ ಬೀಳುತ್ತದೆ ಅದೇ ಹೂವಿನ ಶಲಾಕಾಗ್ರಕ್ಕೆ ಬೀಳುತ್ತದೆ ಶಲಾಕಾಗ್ರಕ್ಕೆ ಬಿದ್ದಾಗ ಅರ್ಥ ಮಾಡ್ಕೊಳ್ಳಿ ಗಂಡುಲಿಂಗಾಣು ಅಂತ ಹೇಳಿದ್ದಾರೆ ಯಾಕೆ ಗಂಡುಲಿಂಗಾಣು ಅಂತ ಹೇಳಿದರೆ ಪರಾಗರೇಣು ಅನ್ನುವಂಥದ್ದು ಗಂಡು ಲಿಂಗಾಣು ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರ ಆ ಗಂಡು ಲಿಂಗಾಣು ಅಲ್ಲಿಂದ ಈ ಪರಾಗ ನಳಿಕೆಯ ಮೂಲಕ ಎಲ್ಲಿಗೆ ಹೋಗ್ತದೆ ಅರ್ಥ ಮಾಡ್ಕೊಳ್ಳಿ ಅಂಡಾಶಯಕ್ಕೆ ಹೋಗ್ತದೆ ಎಲ್ಲಿಗೆ ಹೋಗ್ತದೆ ಅಂಡಾಶಯಕ್ಕೆ ಅರ್ಥ ಮಾಡ್ಕೊಳ್ಳಿ ಪರಾಗರೇಣಿನಿಂದ ಪರಾಗರೇಣು ಏನು ಪರಾಗ ಕೋಶದಲ್ಲಿದ್ದಂತಹ ಪರಾಗರೇಣುಗಳು ಯಾವುದಕ್ಕೆ ಬೀಳುತ್ತದೆ ಶಲಾಕಾಗ್ರಕ್ಕೆ ಬೀಳುತ್ತದೆ ಶಲಾಕಾಗ್ರಕ್ಕೆ ಬಿತ್ತು ನೋಡಿ ಸ್ವಕೀಯ ಆಯಿತು ಒಂದು ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕಾಗ್ರ ಅಂದರೆ ಸ್ವಕೀಯ ಪರಾಗರೇಣು ಶಲಾಕಾಗ್ರಕ್ಕೆ ಬಿದ್ದದ್ದು ಶಲಾಕ ಪರಾಗ ನಳಿಕೆಯ ಮೂಲಕ ಆ ಗಂಡುಲಿಂಗಾಣು ಎಲ್ಲಿಗೆ ತಲುಪ್ತದೆ ಹೆಣ್ಣುಲಿಂಗಾಣು ಇರುವಂತಹ ಅಂಡಾಶಯಕ್ಕೆ ಅಂದರೆ ಅಲ್ಲಿ ಅಂಡಾಶಯದಲ್ಲಿ ಅಂಡಾಣುಗಳಿದೆ ಈ ಪರಾಗರೇಣು ಗಂಡುಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಅಲ್ಲಿ ಏನಾಗ್ತದೆ ಸೇರ್ತದೆ ಇದೇ ಅಲ್ವಾ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಸೇರಿತು ಸೇರಿದಾಗ ಏನುಂಟಾಗ್ತದೆ ಯುಗ್ಮಜ ಉಂಟಾಗ್ತದೆ ಆ ಯುಗ್ಮಜ ಬೆಳೆದು ಏನಾಗ್ತದೆ ಆನಂತರ ಅದರಿಂದ ಒಂದು ರೀತಿ ಅದಕ್ಕೆ ಹೊರಗಿನಿಂದ ಏನಾಗುವಂಥದ್ದು ಒಂದು ಪದರ ಉಂಟಾಗಿ ಅದು ಏನಾಗ್ತದೆ ಅಂತ ಆನಂತರ ಒಂದು ಮೊಳಕೆ ಬಿರ್ ಬರುವಂಥದ್ದು ಅಂತೇಳಿ ಏನಾಗುವಂಥದ್ದು ಮೊಳಕೆ ಬರುವಂತಹ ವ್ಯವಸ್ಥೆ ಆಗ್ತದೆ ಅದೇ ಆ ನಂತರ ಏನಾಗುವಂಥದ್ದು ಹೊಸ ಸಸ್ಯವಾಗಿ ಬೆಳೀತದೆ ನೋಡಿ ಒಂದು ಹೂವಿನಿಂದ ಒಂದು ಸಸ್ಯ ಉತ್ಪತ್ತಿ ಆಗಲಿಲ್ಲೋ ಇದರ ಅರ್ಥ ಏನು ಇದೇ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇದನ್ನು ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತೇಳಿ ಕರಿತೇವೆ ಆ ನಂತರ ಈ ರೀತಿ ಆ ಮೊಳಕೆ ಸಸ್ಯ ಆ ಹೂವು ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸಿ ಮೊಳಕೆ ಒಡೆಯುವುದಕ್ಕೆ ಹೆಸರು ಮೊಳೆಯುವಿಕೆ ಅಂತ ಕರೀತಾರೆ ಹೇಳ್ತಾರೆ ಮೊಳೆಯುವಿಕೆ ಅಂತ ಕರೆಯುವಂಥದ್ದು ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಓದಿರುವಂಥದ್ದು ತಿಳ್ಕೊಂಡಿರುವಂಥದ್ದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ಅದರಲ್ಲಿ ಬೀಜಕಗಳ ಉತ್ಪಾದನೆ ಬಗ್ಗೆ ಸ್ವಲ್ಪ ನೋಡಿದ್ದೇವೆ ಆನಂತರ ಮುಖ್ಯವಾಗಿ ನೋಡಿದ್ದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೂವಿನಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಅಂತೇಳಿ ಸಾಯಿರೋ